ಹಲೋ ಎವ್ರಿವನ್, ನಮ್ಮ ಕಾಶ್ಮೀರ್ ಟ್ರಿಪ್ನ ಎರಡನೇ ದಿನ ಇವತ್ತು. ನಾವು ಶ್ರೀನಗರಿಂದ ಗುಲ್ಮರ್ಗ್ಗೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಬೇಗನೆ ಬ್ರೇಕ್ಫಾಸ್ಟ್ ಮುಗಿಸಿ ಅರೌಂಡ್ ಏಯ್ಟ್ ಟು ನೈನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ನಾವು ಶ್ರೀನಗರ್ ಹೋಟೆಲ್ ಚೆಕ್ಔಟ್ ಮಾಡಿ ಗುಲ್ಮರ್ಗ್ಗೆ ಅಂತ ಹೊರಟ್ವಿ. ಅಲ್ಲಿಂದ ಅರೌಂಡ್ ಲೈಕ್ ನಮಗೆ ತಂಗ್ಮರ್ಗ್ ಹೋಗಿ ತಂಗ್ಮರ್ಗಿಂದ ಗುಲ್ಮರ್ಗ್ ಹೋಗೋ ವೇ ಇದಿದೆ. ಆ್ಯಕ್ಚುಲಿ ಅದೇ, ದಟ್ ಈಸ್ ದ ಆ್ಯಕ್ಚುಯಲ್ ರೂಟ್. ಶ್ರೀನಗರಿಂದ ತಂಗ್ಮರ್ಗೆನೆ ಆಲ್ಮೋಸ್ಟ್ 1 ಅವರ್ ಜರ್ನಿ ಇತ್ತು, 37 to 40 ಕಿಲೋಮೀಟರ್ಸ್ ಅಲ್ಲಿಂದ. ಸೊ ಅಲ್ಲಿಂದ ಒಬ್ರು ಡ್ರೈವರ್ ನಮಗೆ ಅರೌಂಡ್ 3,000 ತೊಗೊಂಡ್ರು ಅಲ್ಲಿಂದ ಅಲ್ಲಿ ಡ್ರಾಪ್ ಮಾಡೋದಕ್ಕೆ. ಅದಾದ್ಮೇಲೆ ತಂಗ್ಮರ್ಗಿಂದ ಆಕ್ಚುಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಚೈನ್ ಹಾಕಿರುವಂತ ವೆಹಿಕಲ್ಸ್ ಸಿಗ್ತದೆ, ಅಂದ್ರೆ ಲೈಕ್ ಟೈರ್ಗೆ ಚೈನ್ ಸುತ್ತಿರ್ತಾರೆ ನೋಡಿ ಆ ತರ, ಯಾಕಂದ್ರೆ ಅದು ಸ್ಲಿಪ್ ಆಗ್ಬಾರ್ದು ಐಸ್ ರೋಡ್ ಅಲ್ಲಿ ಅಂತ. ಸೊ ನಾವು ತಂಗ್ಮರ್ಗಿಂದ ಚೇಂಜ್ ಮಾಡ್ಬೇಕಾಯ್ತು ವೆಹಿಕಲ್ನ. ಮತ್ತೆ ತಂಗ್ಮರ್ಗಲ್ಲೇ ನಿಮ್ಗೆ ಬೇಕಾಗಿರೋ ಸ್ನೋ ಬೂಟ್ಸು ಮತ್ತೆ ಎಕ್ಸ್ಟ್ರಾ ಜಾಕೆಟ್ಸು ಅಥವಾ ನೀವು ತಗೊಂಡೋಗಿಲ್ಲ ಅಂದ್ರೆ ಅಲ್ಲಿ ಜಾಕೆಟ್ಸ್ ಎಲ್ಲ ರೆಂಟ್ಗೆ ಸಿಗುತ್ತೆ. ಅರೌಂಡ್ 1,000 ರುಪೀಸ್ ಕೊಟ್ಟರೆ ರಿಯಲಿ ಗುಡ್ ಕ್ವಾಲಿಟಿ. ಒಂದು ಫುಲ್ ಡೇಗೆ ನೀವು ಅವತ್ತೇ ರಿಟರ್ನ್ ಬರಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ದಿನ ಬೇಕಾದ್ರೂ ಅವ್ರಿಗೆ ವಾಪಸ್ ತಂದು ಕೊಡ್ಬೋದು. ಎನಿವೇಸ್ ನೀವು ಗುಲ್ಮರ್ಗಿಂದ ವಾಪಸ್ ಇನ್ನೆಲ್ಲೇ ಹೋಗ್ಬೇಕಂದ್ರೂ ತಂಗ್ಮರ್ಗಿಗೆ ಬಂದೇ ಹೋಗ್ತೀರಾ. ಸೊ ಅಲ್ಲೇ ಇರುತ್ತೆ ಶಾಪ್ಸ್ ಎಲ್ಲ, ರೆಂಟ್ ತಗೊಂಡು ಯು ಕ್ಯಾನ್ ಆಕ್ಚುಲಿ ಗಿವ್ ದಟ್ ಬ್ಯಾಕ್. ಈ ರೋಡ್ ನೋಡಿ, ಇದು ತಂಗ್ಮರ್ಗಿಂದ ಗುಲ್ಮರ್ಗ್ ಹೋಗೋ ರೋಡು. ಇಟ್ಸ್ ರಿಯಲಿ ಬ್ಯೂಟಿಫುಲ್, ಒಂಥರ ಎಸ್ಪೆಷಲಿ ನಾನಂತೂ ಸ್ನೋ ಐಸು ನೋಡೇ ಇರಲಿಲ್ಲ ಲೈಫಲ್ಲಿ. ಈ ಥರ ಅಲ್ಲಿ ಹೋದ ತಕ್ಷಣ ಐ ವಾಸ್ ಸ್ಪೀಚ್ಲೆಸ್, ಒಂಥರ ಯಾವುದೋ ಬೇರೆದೇ ಪ್ರಪಂಚಕ್ಕೆ ಬಂದಂಗೆ ಫೀಲ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಮತ್ತು ಆ ಟ್ರೀಸ್ ಎಲ್ಲ ನೀವು ನೋಡ್ಬೋದು, ನಾವಿಲ್ಲಿ ಕ್ರಿಸ್ಮಸ್ ಟ್ರೀ ಅಂದ್ಬಿಟ್ಟು ಹೆಂಗೆ ಡೆಕೋರೇಟ್ ಮಾಡಿರ್ತೀವೋ ಹತ್ತಿ ಅದೆಲ್ಲ ಹಾಕ್ಬಿಟ್ಟು, ಅದೇ ಥರ ಐಸ್ ಬಿದ್ದಿತ್ತು ಅಲ್ಲಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಇಟ್ ವಾಸ್ ಲೈಕ್ ಹೆವನ್ಲಿ ಫೀಲ್. ನಾವು 9 ಗಂಟೆಗೆ ಹೊರಟೋರು ಆಲ್ಮೋಸ್ಟ್ ಇಲ್ಲಿ ಬಂದು ರೀಚ್ ಆಗೋ ಅಷ್ಟರಲ್ಲಿ, ಅಂದರೆ ಮಧ್ಯ ಒಂದೆರಡು ಬ್ರೇಕು ತಗೊಂಡಿದ್ವಿ ನಾವು, ಜಸ್ಟ್ ಫಾರ್ ಕಾಫಿ ಮತ್ತು ಆಪಲ್ ಜ್ಯೂಸು ಅಂತ. 9 ಹೊರಟೋರು ಅರೌಂಡ್ 12 o'clock ಬಂದ್ವಿ ನಾವು ಗುಲ್ಮರ್ಗ್ಗೆ. ಇದೆಲ್ಲ ನೋಡಿ, ತಂಗ್ಮರ್ಗಿಂದ ಗುಲ್ಮರ್ಗ್ ಹೋಗೋ ವ್ಯೂ. ಅದು ಅಲ್ಲಿಂದ ತಂಗ್ಮರ್ಗಿಂದ ಗುಲ್ಮರ್ಗ್ ಆ್ಯಕ್ಚುಲಿ ಬಂದು ಜಸ್ಟ್ 14 kilometers, ಬಟ್ ಹಾಫ್ ಆನ್ ಅವರ್ ಆಗುತ್ತೆ. ಅಲ್ಲಷ್ಟೇ ರೋಡ್ ಸ್ವಲ್ಪ ಈ ಥರ ಕರ್ವ್ ಬರೋದು, ಬಟ್ ಆ ಕರ್ವ್ ಗೊತ್ತಾಗಲ್ಲ ಬಿಡಿ ನಿಮ್ಗೆ, ಅಲ್ಲಿ ಎಷ್ಟು ಚೆನ್ನಾಗಿದೆ ರೋಡ್ಸ್ ಅಂದರೆ ಕರ್ವೇ ಗೊತ್ತಾಗಲ್ಲ. ಫಸ್ಟ್ ನಾವು ಹೋಟೆಲ್ಗೆ ಹೋಗಿ ಜಸ್ಟ್ ಲಗೇಜ್ ಎಲ್ಲ ಇಟ್ಟು, ನಮ್ದು ಚೆಕ್ ಇನ್ ಇದ್ದಿದ್ದು 2 o'clock. ಸೊ ನಾವು ಜಸ್ಟ್ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಟ್ವಿ ಇಲ್ಲಿ ಗೊಂಡೋಲಾಗೆ. ಸೊ ಇದೆ ಗೊಂಡೋಲಾ ಕೌಂಟರು. ನಾವು ಬುಕ್ ಮಾಡಿದ್ದಿದ್ದೀವಿ ಹೋಟೆಲ್ ಹಿಲ್ ಟಾಪ್. ಹಿಲ್ ಟಾಪ್ ಇಂದ ಗೊಂಡೋಲಾ ಜಸ್ಟ್ 3-4 minutes ವಾಕಬಲ್ ಅಷ್ಟೇ. ನಾವು ಗೈಡ್ ಕೂಡ ಹೈರ್ ಮಾಡಿದ್ವಿ. ಆಕ್ಚುಲಿ ಗೈಡ್ ಬೇಕಾಗಲ್ಲ, ಇಲ್ಲಿ ಏನ್ ಬೇಕು ಏನ್ ಬೇಡ ಯಾವ್ದ್ರ ಬಗ್ಗೆ ಹುಷಾರಾಗಿರ್ಬೇಕಂತ ನಾನು ಇನ್ನೊಂದೇ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಬೇಕು ಬೇಡ ಹೇಳಕ್ ಹೋದ್ರೆ ಒಂಥರ ಬ್ಯೂಟಿ ಆಫ್ ದಿ ಇದು ಹೊಟ್ಟೋಗ್ಬಿಡುತ್ತೆ. ಸೊ ಲೆಟ್ ಅಸ್ ಜಸ್ಟ್ ಎಂಜಾಯ್ ದ ವ್ಯೂ ಹಿಯರ್ ಇನ್ ದಿಸ್ ವಿಡಿಯೋ. ಸೊ ಗೈಡ್ ತಗೊಂಡಿದ್ವಿ, ಗೈಡ್ ಅಲ್ಲಿ ಗೊಂಡೋಲಾದಲ್ಲಿ ಕೂಡ ಬಂದಿದ್ರು ನಮ್ಮ ಜೊತೆನೆ. ಗೊಂಡೋಲಾ ಟಿಕೆಟ್ಸು ಆನ್ಲೈನ್ ಅಲ್ಲಿ ಸಿಗುತ್ತೆ. ಫೇಸ್ 1 ಮತ್ತೆ ಫೇಸ್ 2 ಗೊಂಡೋಲಾ ಇದೆ, ಎರಡು ಡಿಫ್ರೆಂಟು. ಸೊ ಆನ್ಲೈನ್ ಅಲ್ಲಿ ತಗೋಬಹುದು. ನಾವು ಜಸ್ಟ್ ಫೇಸ್ 1 ಹೋಗಿದ್ವಿ, ಯಾಕಂದ್ರೆ ಫೇಸ್ 2 ಅವತ್ತು ಬೇರೆ ಏನು ಸ್ಕೀಯಿಂಗ್ ಆಕ್ಟಿವಿಟೀಸ್ ಇತ್ತು. ಖೇಲೋ ಇಂಡಿಯಾ ಅಂತ ಯಾವುದು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ನಡೀತಾ ಇದ್ರಿಂದ ಫೇಸ್ 2 ಬಿಡ್ತಾ ಇರಲಿಲ್ಲ. ಅದರ್ವೈಸ್ ಫೇಸ್ 2 ಇಂದ ಕೂಡ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿದ್ದೀನಿ ನಾನು. ನೀವು ಗುಲ್ಮರ್ಗ್ ಹೋಗ್ತಿದ್ದೀರಾ ಅಂದ್ರೆ ಗೊಂಡೋಲಾ ರೈಡ್ ಈಸ್ ಮಸ್ಟ್. ಇಟ್ ಒನ್ ಆಫ್ ದಿ ಲೈಕ್ ಹೈಲೈಟ್ ಅಲ್ಲಿದ್ದು, ಯಾಕಂದ್ರೆ ಇದು ಏಷ್ಯಾಸ್ ಲಾರ್ಜೆಸ್ಟ್ ಅಂಡ್ ಹೈಯೆಸ್ಟ್. ಓಕೆನಾ, ಏಷ್ಯಾದಲ್ಲೇ ಇದು ಲಾರ್ಜೆಸ್ಟ್ ಮತ್ತೆ ಹೈಯೆಸ್ಟ್, ಮತ್ತೆ ಇಡೀ ವರ್ಲ್ಡ್ ಅಲ್ಲಿ ತಗೊಂಡಾಗ ಸೆಕೆಂಡ್ ಲಾರ್ಜೆಸ್ಟ್ ಅಂಡ್ ಸೆಕೆಂಡ್ ಹೈಯೆಸ್ಟ್ ಕೇಬಲ್ ಕಾರ್. ಸೊ ಇದನ್ನ ನೀವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಗುಲ್ಮರ್ಗ್. ಅಫ್ಕೋರ್ಸ್ ವ್ಯೂಸ್ ನೀವೇ ನೋಡ್ತಾ ಇದ್ದೀರಾ, ಇಟ್ಸ್ ರಿಯಲಿ ಗುಡ್. ಫೇಸ್ 1 ಅರೌಂಡ್ 700 ರುಪೀಸ್ಗೆ ಟಿಕೆಟ್ ಇದೆ, ಫೇಸ್ 2 900. ನೀವು ಆಕ್ಚುಲಿ ಆನ್ಲೈನ್ ಅಲ್ಲಿ ಕೂಡ ತಗೋಬಹುದು, ಅಲ್ಲೇ ಕೌಂಟರ್ ಅಲ್ಲೂ ತಗೋಬಹುದು. ಸೊ 10 to 5 ಇದು ಆಪರೇಷನ್ ಟೈಮು. ಸೊ 10 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ ಇದು. ಮತ್ತೆ ಕ್ಯೂ ಡಿಪೆಂಡಿಂಗ್ ಆನ್ ದಿ ಟೈಮು ಸೀಸನು, ನಮಗೂ ಆಲ್ಮೋಸ್ಟ್ 1 ಆಗಿತ್ತು. ನೀವು ಬೆಳಿಗ್ಗೆ 10 ಗಂಟೆ ಅಷ್ಟೆಲ್ಲ ಕ್ಯೂ ನಿಂತರೆ ಅಷ್ಟು ರಶ್ ಇರೋದಿಲ್ಲ. ಅದರ್ವೈಸ್ ಯಾ ಅಫ್ಕೋರ್ಸ್ 1 ಅಥವಾ 3/4 ಗಂಟೆ ಹಂಗಿರುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 2 hours ವರ್ಗೂ ಇರುತ್ತಂತೆ ಸಮ್ ಡೇಸು. ಟೈಮ್ ಬಂದು ಅರೌಂಡ್ ಒಂದು 6 to 8 minutes ಹಂಗೆ ತಗೊಳತ್ತೆ ಆಕ್ಚುಲಿ ನಮ್ಮ ಫಸ್ಟ್ ಸ್ಟೇಜ್ಗೆ ಬರೋದಕ್ಕೆ. ಸೆಕೆಂಡ್ಗೆ ಅಲ್ಲಿಂದ ಇನ್ ಕಪಲ್ ಆಫ್ ಮಿನಿಟ್ಸ್ ಕೇಬಲ್ ಕಾರಲ್ಲಿ. ಸೊ ಎನಿವೇ ಸೆಕೆಂಡ್ ಫೇಸ್ ತಗೊಂಡ್ರೆ ಫಸ್ಟ್ ಫೇಸ್ಗೂ ಇಳಿದು ಅಲ್ಲಿ ಕೂಡ ಓಡಾಡಿ ಅದಾದ್ಮೇಲೆ ಸೆಕೆಂಡ್ ಫೇಸ್ಗೆ ಹೋಗ್ಬೋದು.
ನಾವು ಹೋಗಿದ್ದಾಗ ಆ ಚಾನ್ಸ್ ಸಿಕ್ಕಲಿಲ್ಲ ನಮಗೆ ಸೆಕೆಂಡ್ ಫೇಸ್ ದು. ವ್ಯೂಸ್ ಅಂತೂ ರಿಯಲಿ ಬ್ರೀತ್ ಟೇಕಿಂಗ್ ವ್ಯೂಸ್ ಅಲ್ಲಿ. ನಾನು ಆಕ್ಚುಲಿ ಟಿಕೆಟ್ ಹೇಳಿದ್ದು ಟೂ ವೇ ಅಂದ್ರೆ ನಿಮ್ಮನ್ನ ಫೇಸ್ ಬಂದು ಕರ್ಕೊಂಡು ಹೋಗ್ತಾರೆ ಮತ್ತೆ ವಾಪಸ್ಸು ಕರ್ಕೊಂಬಂದು ಕೆಳಗೆ ಬಿಡ್ತಾರೆ. ಬಟ್ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಸೆಕೆಂಡ್ ವೇದು ರಿಟರ್ನ್ ಯೂಸ್ ಮಾಡಲಿಲ್ಲ. ಸೊ ದೋ ವಿ ಹ್ಯಾಡ್ ಪೇಯ್ಡ್ ಪೇ ಮಾಡಿದ್ರು ಕೂಡ ನಾವು ಬರ್ತಾ ಸ್ಲೆಡ್ಜಿಂಗ್ ಅಲ್ಲಿ ಬಂದ್ವಿ. ಸ್ಲೆಡ್ಜಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಹಿಂಗ್ ಒಂದು ಅಲ್ಲಿಗೆ ತರ ಇರುತ್ತೆ, ಅದ್ರ ಮೇಲೆ ಜಾರಿಸ್ಕೊಂಡು ಕರ್ಕೊ ಬರ್ತಾರೆ. ಅವರು ಒಬ್ರು ಕೂತಿರ್ತಾರೆ, ನಮ್ಮನ್ನು ಕೂರಿಸ್ಕೊಂಡು ಲೈಕ್ ಎಲ್ಲಿವರೆಗೂ ಹೋಗಿದೀವೋ ಈಗ ಕೇಬಲ್ ಕಾರ್ ಅಲ್ಲಿ ಅಲ್ಲಿಂದ ಕೆಳಗಡೆವರೆಗೂ ಜಾರಿಸ್ಕೊಂಡು ಕರ್ಕೊ ಬರ್ತಾರೆ. ಫೈನಲಿ ನಾವು ಇಲ್ಲಿ ಫೇಸ್ ಒನ್ ರೀಚ್ ಆದ್ವಿ. ಫೇಸ್ ಒನ್ ಸ್ಟೇಷನ್ ಇದು ಗೊಂಡೋಲಾ ಫೇಸ್ ಒನ್ ತಂದೆ. ತುಂಬಾ ಚೆನ್ನಾಗಿದೆ, ಅಲ್ಲಿ ನೋಡಿದ್ರೆ ದೊಡ್ಡ ಸ್ನೋ ಏರಿಯಾ ಸಿಗುತ್ತೆ ನಿಮ್ಗಲ್ಲಿ. ನಿಮ್ಗಲ್ಲಿ ತಿನ್ನೋದಕ್ಕೆ ಸ್ನಾಕ್ಸ್ ಸ್ವಲ್ಪ ಏನಾದ್ರು ಲೈಕ್ ಕಾಫಿ ಟೀ ಮ್ಯಾಗಿ ಕೆಲವೊಂದು ಜ್ಯೂಸು ಆ ಥರ ಸಣ್ಣ ಪುಟ್ಟ ತಿನ್ನೋ ಐಟಮ್ಸ್ಗಳು ಸಿಗುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ಯುವರ್ ಟೈಮ್ ಹಿಯರ್. ಆಕ್ಟಿವಿಟೀಸ್ ಕೂಡ ತುಂಬ ಇದೆ. ನಾವು ಸ್ಕೀಯಿಂಗ್ ಮಾಡಿದ್ವಿ ಮತ್ತೆ ಸ್ಲೆಡ್ಜಿಂಗ್. ನಾನು ಆಗ್ಲೇ ಹೇಳ್ತಿದ್ನಲ್ವಾ, ಅದು ಸ್ಕೀಯಿಂಗ್ ಒಂದು ಹಾಫ್ ಅನ್ ಅವರ್ ಕೊಡ್ತಾರೆ ನಮಗೆ. 2,000 ರುಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡಿದ್ರು. ತುಂಬ ರೇಟ್ ಹೇಳ್ತಾರೆ ಇಲ್ಲಿ, ಬಾರ್ಗೈನಿಂಗೇ ದೊಡ್ಡ ತಲೆನೋವು. ಒಬ್ರಿಗೆ 2,000 ಅರೌಂಡ್ ಹಾಫ್ ಅನ್ ಅವರ್ ಇನಿಷಿಯಲಿ ಒಂದಷ್ಟು ಟೀಚ್ ಮಾಡ್ತಾರೆ ಅವರು ನಿಂಗೆ ಹೆಂಗೆ ಮಾಡಬೇಕು ಏನೇನು ಅಂತ. ಅದಾದಮೇಲೆ ಅವ್ರ ಹೆಲ್ಪಿಂದಾನೆ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು. ಅಫ್ಕೋರ್ಸ್ ಒಬ್ಬರೇ ಮಾಡೋದು ಕಷ್ಟ, ಒಂದಿನ ಅರ್ಧ ಗಂಟೆಲೆಲ್ಲ ಕಲಿತು ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೆಂಗಿರುತ್ತೆ ಸ್ಕೀಯಿಂಗ್ ಅಂದ್ರೆ ಅಂತ. ಪ್ರೊಫೆಷನಲ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ, ಅಲ್ಲಿ ನೋಡಕ್ ಎರಡು ಕಣ್ ಸಾಲಲ್ಲ. ಅವ್ರು ಮಾಡತ್ತ ಒಳ್ಳೆ ಸ್ಕೂಟರ್ ಗಿಂತ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ ಸ್ಕೀಯಿಂಗ್ ಮಾಡ್ಕೊಂಡು. ಸೊ ನಮ್ಗ್ ಜಸ್ಟ್ ವಿ ಗಾಟ್ ಅ ಗ್ಲಿಂಪ್ಸ್ ಆಫ್ ಇಟ್. ಮತ್ತೆ ಸ್ನೋ ಮೊಬೈಲ್ ಅಂತ ಇರುತ್ತೆ, ಲೈಕ್ ಸ್ನೋ ಮೊಬಿ ಅಂತ ಒಂದು ಚಿಕ್ಕ ವೆಹಿಕಲ್ ತರ, ಅದ್ರ ವೀಲ್ ಬಂದು ಹಿಂಗೆ ಸ್ಕೇಟಿಂಗ್ ತರನೇ ಇರುತ್ತೆ. ಇದೇ ತರ ವೀಲ್ ಇರಲ್ಲ ಆಕ್ಚುಲಿ, ಅದು ಇದೇ ತರ ಇರುತ್ತೆ. ಸೊ ಸ್ನೋ ಮೊಬಿ ವೆಹಿಕಲ್ ಪುಟ್ಟ ಕಾರ್ ತರ, ಚಿಕ್ಕ ಮಕ್ಳು ಆಟ ಆಡೋ ಕಾರ್ ಇರುತ್ತಲ್ಲ ಆ ತರ ಕಾರ್ ಶೇಪ್ ಅಲ್ಲಿ ಇರುತ್ತೆ ಅದು. ಸೊ ಅದನ್ನು ಚೆನ್ನಾಗಿರುತ್ತೆ, ಅದನ್ನು ಮಾಡ್ಬೋದು. ಅದು ಸೇಮ್ ಅರೌಂಡ್ 2,000 ರುಪೀಸ್ ಪರ್ ಪರ್ಸನ್ ಕಾಸ್ಟ್ ಆಗುತ್ತೆ ನಿಮ್ಗೆ. ಏನು ಗಾಡಿಲಿ ಹೋದಂಗ ಹೋಗ್ತಾವ್ರಲ್ಲಪ್ಪ ಇವರು. ಸ್ಲೆಡ್ಜಿಂಗ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಮಧ್ಯ ಮಧ್ಯ ಎಲ್ಲ ನಿಲ್ಲಿಸ್ತಾರೆ, ಲೈಕ್ ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಅಲ್ಲಿ ಫೋಟೋಸ್ ಅವರೇ ತೆಕ್ಕೊಡ್ತಾರೆ. ಮತ್ತೆ ದೆಲ್ ಮೇಕ್ ಶೋರ್ ದಟ್ ಯು ಆರ್ ಎಂಜಾಯಿಂಗ್ ಯುವರ್ ರೈಡ್. ಅದೊಂದು ತುಂಬಾ ಖುಷಿ ಆಯ್ತು, ತುಂಬಾ ಎಫರ್ಟ್ ಹಾಕ್ತಾರೆ. ಬಟ್ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಿಸಿಕಲಿ ಫಿಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಬೆನ್ನು ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ಅಲ್ಗೆ ಮೇಲೆ ಕೂತಿರ್ತೀವಲ್ವಾ, ಹಿಂಗ್ ಹಂಸ್ತರ ಏನಾದ್ರು ಸಿಕ್ಕಾಗ ಸರಿಯಾಗಿ ಹಿಂಗೆ ಎಗ್ರಿಕೊಂಡು ಬರುತ್ತೆ ಅದು ಅಲ್ಗೆ. ಸೊ ಒಂದ್ ಮೂಮೆಂಟ್ ಅಲ್ಲಿ ಭಯನೇ ಆಯ್ತು, ಪುಣ್ಯಕ್ಕೆ ಏನು ಆಗ್ಲಿಲ್ಲ, ವಿ ಎಂಜಾಯ್ಡ್ ಅವರ್ ರೈಡ್. ಬಟ್ ಎನಿವೇಸ್ ಏನಾದ್ರು ಬ್ಯಾಕ್ ಪ್ರಾಬ್ಲಮ್ ಇರೋರು ಖಂಡಿತ ಇದನ್ನ ಹೋಗಕ್ ಹೋಗ್ಬೇಡಿ. ಬಟ್ ಇಫ್ ಯು ಫೀಲ್ ಯುವರ್ ಫಿಟ್ ಡೆಫಿನೆಟ್ಲಿ ಯು ಕ್ಯಾನ್ ಎಂಜಾಯ್ ದಿಸ್. ಅಗೇನ್ ಇದು ಕೂಡ 2,000 ಪರ್ ಪರ್ಸನ್ ಕೊಟ್ಟಿದ್ವಿ. ಬಾ ಬಾ ಚಿನ್ನ ಕಾಯ್ತಾ. ಏನಿಲ್ಲ ಹಂಗೆ ಚಿನ್ನ ಕೈ ಉರಿಯೋದ್ ಕಳತ್ ಮಾತ್ರ ಏನು ಇದೇ ಚೆನ್ನಾಗಿ ಬಂತು ಬಂತು ಬಾ ಆರಾಮ ಸುನೋ ಹಾತ್ ಮೇಲೆ ಲೋ ಈಗ ಮುಚ್ಚರಿಸ್ಬೇಕು ಖಂಡ ಈ ಕಾರ್ ಯಾವ ಸಾರಿ ಅದಾವ ಮೂತ್ರ ಸುದ
वीडियो दो आराम से आराम से आपके शूज में चल हो गया बंद बस सर जी यहाँ से चढ़ा रहे आप आओ बैठो थोड़ा बहुत खींच दे थोड़ा बहुत ऊपर तक पहले आप ले लो ऊपर तक ये नहीं खींच पाएंगे यहाँ तक आगे तक बस अब मैडम आपको बस मैडम उठो आप चलिए रेडी आहिस्ता मत लग जाएगी ठीक है बस हो गया काफी ಗೊಂಡೋಲದಲ್ಲಿ ಫೇಸ್ ಒನ್ ಕೂತವರು ಅಲ್ಲಿಂದ ಕೆಳಗ್ ಬರ್ಬೇಕಾದ್ರೆ ಸ್ಲೆಡ್ಜಿಂಗ್ ಇಂದ ಬಂದ್ವಿ ಅಂದ್ರೆ ಅದೇ ಚಾರ್ ಕೊಂಡ ತೋರ್ಸದಲ್ವಾ ಸೊ ಇಲ್ಲಿ ಕೆಳಗ್ ಬಂದ್ಮೇಲೆ ಆಕ್ಚುಲಿ ನೀವು ಬೇಕಂದ್ರೆ ಎ ಟಿ ವಿ ನಾರು ತಗೋಬಹುದು ಎ ಟಿ ವಿ ಅಂದ್ರೆ ಲೈಕ್ ಟೂ ವೀಲರ್ ಏನೆ ಬಟ್ ಅದಕ್ಕೆ ನಾಲ್ಕು ಚಕ್ರ ಆಕ್ಚುಲಿ ಅಂದ್ರೆ ಲೈಕ್ ಬೈಕ್ ಏನೆ ನಾಲ್ಕು ಚಕ್ರ ಕೊಟ್ಬಿಟ್ಟು ಲೈಕ್ ಫೋರ್ ವೀಲರ್ ತರ ಮಾಡಿರ್ತಾರೆ ಎ ಟಿ ವಿ ಅಂತ ಕರೀತಾರೆ ಎ ಟಿ ವಿ ಅಂದ್ರೆ ಲೈಕ್ ಆಲ್ ಟೆರೇನ್ ವೆಹಿಕಲ್ ಅಂತ ಸೊ ಅದ್ರಲ್ಲಿ ಬೇಕಾದ್ರೂ ನೀವು ರೌಂಡ್ ಹಾಕ್ಬೋದು ಅಗೇನ್ ಅದು ಒಬ್ಬೊಬ್ಬರಿಗೆ 2,000 ತಗೋತಾರೆ ನಮ್ಗೆ ಅಷ್ಟು ಪೇಷನ್ಸ್ ಇರ್ಲಿಲ್ಲ ಸೊ ನಾವು ಒಂದು ಜಸ್ಟ್ ಒಂದು ಜೀಪ್ ತರ ತಗೊಂಡು ಜಸ್ಟ್ ಒಂದು ರೌಂಡ್ ಹಾಕಿದ್ವಿ ಅಲ್ಲೇನೇನೆ ಅಂದ್ರೆ ಅವರು ಗೈಡು ಇದ್ರಲ್ಲ ಜೊತೆಗೆ ಎಲ್ಲೆಲ್ಲಿ ಏನೇನಿದೆ ಸೈನಿಕ್ ಸ್ಕೂಲ್ ಎಲ್ಲಿದೆ ಅಲ್ಲಿರೋಂತ ಸೈನಿಕ್ ಸೋಲ್ಜರ್ಸ್ ಎಲ್ಲ ಇರ್ತಾರಲ್ವ ಅವ್ರ ಸ್ಕೂಲ್ಸು ಮತ್ತೆ ಜಸ್ಟ್ ಅದು ಇನ್ನೊಂದೆರಡು ಆಕ್ಟಿವಿಟೀಸ್ ನಡೀತಿತ್ತು ಅಲ್ಲಿ ಅದೆಲ್ಲ ಜಸ್ಟ್ ಒಂದು ರೌಂಡ್ ತಗೊಂಡ್ವಿ ಅದಾದ್ಮೇಲಿಂದ ವಿ ಎಂಜಾಯ್ಡ್ ಅವರ್ ವಾಕ್ ಜಸ್ಟ್ ಸ್ಟೋನಲ್ಲಿ ಒಂದಷ್ಟೊತ್ತು ಆಟ ಆಡಿದ್ವಿ ಚೆನ್ನಾಗೆ ಅಷ್ಟೊತ್ತು ನಾವು ಸ್ನೋನಲ್ಲಿ ಆಟ ಆಡಿ ಅದಾದ್ಮೇಲೆ ಬೈ 5:30 ನಾವು ಹೋಟೆಲ್ಗೆ ವಾಪಸ್ ಹೋದ್ವಿ ನೆಕ್ಸ್ಟ್ ದ್ರಂಗ್ ಫಾಲ್ಗೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಹೊರಟಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಟೆಲಿಂದ ಚೆಕ್ಔಟ್ ಆಗಿ ದ್ರಂಗ್ ಫಾಲ್ ನೋಡಕ್ ಬಂದ್ವಿ ದ್ರಂಗ್ ಫಾಲ್ ಅದು ಒಂದು ಆಕ್ಚುಲಿ ಆರ್ಟಿಫಿಷಿಯಲ್ ಫಾಲ್ ಇವರೇ ಮಾಡಿರೋದು ಬಟ್ ಈ ಸೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಅದು ಕಂಪ್ಲೀಟ್ ಫ್ರೋಜನ್ ಆಗಿರುತ್ತೆ ಬಟ್ ಸ್ವಲ್ಪ ಈಗ ಆಕ್ಚುಲಿ ಫೆಬ್ಬಲ್ಲಿ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ನೀರು ಬರಕ್ಕೆ ಸೊ ಫ್ರೋಜನ್ ವಾಟರ್ ಫಾಲ್ ಅಂತಾನೆ ಫೇಮಸ್ ಇದು ಇದು ಕೂಡ ದಿಸ್ ಇಸ್ ವಾಟ್ ಎ ಟಿ ವಿ ಅಂತ ಹೇಳಿದ್ ನಾನು ಆಕ್ಚುಲಿ ಎ ಟಿ ವಿ ನಲ್ಲೂ ಬರ್ಬೋದಿತ್ತು ಅಂತ ಹೇಳಿದ್ನಲ್ವಾ ಇದೇ ನಾನು ತೋರಿಸಿದ್ದು ಇಲ್ಲಿ ಬಂದು ಜಸ್ಟ್ ಆನ್ ದ ವೇನೆ ತಂಗಮರ್ಗಿಂದ ಸ್ವಲ್ಪ ಡಿವಿಯೇಷನ್ ತಗೋತೀವಿ ಅಗೈನ್ ನಿಮ್ಮನ್ನ ಇಲ್ಲಿ ಕರ್ಕೊಂಬರಕ್ 2,000 rupees ತಗೋತಾರ ಅವರು ಜೀಪ್ ಅಲ್ಲಿ ಅಥವಾ ಈ ತರ ಎ ಟಿ ವಿ ನಲ್ಲೂ ಬರ್ಬೋದು ನೀವು ತುಂಬಾ ಬ್ಯೂಟಿಫುಲ್ ಆಗಿತ್ತು ಆಕ್ಚುಲಿ ನಾವು ಬಂದಿದ್ದ ಟೈಮ್ ಅಲ್ಲಿ ಅಂತೂ ತುಂಬಾ ಇಷ್ಟ ಆಯ್ತು ನಂಗಿದು ಮಿಸ್ ಮಾಡ್ಕೋಬೇಡಿ ಆನ್ ದ ವೇನೆ ಸಿಗ ಆನ್ ದ ವೇ ಅಲ್ಲ ಸ್ವಲ್ಪ ಡಿವಿಯೇಷನ್ ತಗೊಂಡ್ ಬರ್ಬೇಕು ಸೊ ತಂಗಮರ್ಗಿಂದ ನಿಮ್ಗೆ ಆಕ್ಚುಲಿ ಇದು ಸಿಗುತ್ತೆ
ಇದು ಮುಗಿಸ್ಕೊಂಡು ನಾವು ವಿ ವೆಂಟ್ ಟು ಪಹಲ್ಗಾಮ್. ಬೂಟ್ಸ್ ಮತ್ತೆ ಇದೆಲ್ಲ ತಗೊಂಡಿದ್ವಲ್ವ ಅದೆಲ್ಲ ರಿಟರ್ನ್ ಮಾಡಿ ಸೊ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟುವರ್ಡ್ಸ್ ಪಹಲ್ಗಾಮ್.